ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೂರದರ್ಶನ ಬಸವ ವಾಹಿನಿಯ ಸರ್ವ ವೀಕ್ಷಕ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು. ಇವತ್ತು ನಾನು ಅಂಬಿಗರ ಚೌಡಯ್ಯನ ಒಂದು ವಚನವನ್ನು ವಿಶ್ಲೇಷಿಸಿ ಹೇಳೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂಬಿಗರ ಚೌಡಯ್ಯ ಎಂಥ ವ್ಯಕ್ತಿ, ಎಷ್ಟೊಂದು ಗಣಾಚಾರ ನಿಷ್ಠುರವಾದಿ ಅಂತ ಎಲ್ಲರಿಗೂ ಗೊತ್ತಿದೆ. ಅವರ ಒಂದೊಂದು ವಚನವು ನಮಗೆ ಭಾಳಷ್ಟು ಚಾಟಿಯಾಟಗಳನ್ನು ಕೊಡುತ್ತೆ. ಅವರ ನೇರ ನುಡಿ, ನಿಷ್ಠುರವಾದ ಮಾತುಗಳು ಮನುಷ್ಯನನ್ನು ಬೇಗನೆ ಕಣ್ಣು ತೆರೆಸುವಂಥ ನುಡಿಗಳವಾಗಿವೆ. ಅವು ಕೇಳೋದಕ್ಕೆ ಒಂದು ಕರ್ಕಶವಾದ ಕೂಡ, ಒಂದು ರೀತಿಯಲ್ಲಿ ನೋವಾದರೂ ಕೂಡ ಆ ಒಂದು ಹಿಂದಿನ ಕಳಕಳಿಯನ್ನು, ನಮ್ಮ ಶರಣರ ಕಳಕಳಿ ಏನಿತ್ತು ಅಂಬೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ. ಶರಣ ಬಂಧುಗಳೇ, ಶರಣರು ಕೆಲವು ಕಡೆ ತಾವು ಖಾರವಾಗಿ ಮಾತನಾಡಿದರೂ ಸಹಿತ ಆ ಒಂದು ಮಾತಿನ ಹಿಂದೆ ಎಷ್ಟೊಂದು ಸಾಮಾಜಿಕ ಕಳಕಳಿ ಇತ್ತು, ಎಷ್ಟೊಂದು ಸಮಾಜದ ಮೇಲೆ ಭಕ್ತಿ, ಪ್ರೀತಿ, ವಿಶ್ವಾಸ ಇತ್ತು ಎಂಬುದನ್ನು ನಾವು ಶರಣರಲ್ಲಿ, ಅವರ ಅಂತಃಕರಣದಲ್ಲಿ ನಾವು ಕಾಣಬಹುದಾಗಿದೆ. ಅವರು ನಮಗೆ ಏನೇ ಹೇಳಿದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅನ್ನುವಂಥ ಒಂದು ಸ್ವೀಕಾರ ಮಾಡುವ ಮನೋಭಾವವನ್ನು ನಾವು ಇವತ್ತು ರೂಢಿಸಿಕೊಳಿಸ್ಕೋಬೇಕಾಗಿದೆ, ಬೆಳೆಸ್ಕೋಬೇಕಾಗಿದೆ ಅಂತ ಒಂದು ಅಂಬಿಗರ ಚೌಡಯ್ಯನ ಒಂದು ವಚನ. ಅವರು ತಮ್ಮ ನೇರವಾದ ನುಡಿಗಳಲ್ಲಿ ಹೇಳ್ತಾರೆ, ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಒತ್ತವ ಜಂಗಮನಲ್ಲ, ಶೀಲಗಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಈ ರೀತಿ ಕೂಳು ಪ್ರಸಾದವಲ್ಲ, ಈ ರೀತಿ ಔದನ್ನವರ ಬಾಯಿನಲ್ಲಿ ಅರ್ಧಮಣ ಪಾದರಾಕ್ಷೆ ಇಟ್ಟು ಒಡಿಬೇಕು ಅನ್ನುವಂಥ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂದರೆ ಕಂತೆ ತೊಟ್ಟವ ಗುರುವಲ್ಲ. ಹೀಗೇನು ಬಹುಶಃ ಭಾಳಷ್ಟು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಗುರುಗಳು ಹುಟ್ಟುಕೊಂಡಿದ್ದಾರೆ, ಆ ಗುರುಗಳು, ಈ ಗುರುಗಳು ಅಂತೇಳಿ ಅವರೆಲ್ಲ ಗುರುಗಳಾಗೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಂತೆ ತೊಟ್ಟವ, ಕಂತೆ ಅಂತಂದರೆ ನಿಲುವಂಗಿ, ಉದ್ದನೆಯ ಒಂದು ಕಪ್ಪನಿ ಥರ ಏನು ಹಂಗೆ ಹಾಕ್ಕೊಂಬಂದು ನಾನು ಗುರು, ನಾನು ಗುರು ಅಂತ ಸ್ವಯಂ ಗುರು ಆಗಿ ತಾವು ಗುರುಗಳಂತ ಎಲ್ಲ ಒಂದು ಪ್ರದರ್ಶನ ಕೊಡ್ತಾರೋ ಆ ಗುರುಗಳೆಲ್ಲ ಅವರೆಲ್ಲ ಗುರು ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ನಮ್ಮ ಅಂಬಿಗರ ಚೌಡಯ್ಯನವರು. ಅದೇ ರೀತಿ ಕಾವಿ ಒತ್ತವ ಜಂಗಮನಲ್ಲ, ಈ ಕಾವಿದಾರಿಗಳು. ಜಂಗಮ ಅನ್ನುವಂಥ ಒಂದು ಪದಕ್ಕೆ ನಮ್ಮ ಶರಣರು ವಿಶಾಲವಾದ ಅರ್ಥವನ್ನು ಕೊಡ್ತಾರೆ. ಆದರೆ ನಾವು ಲೌಕಿಕವಾಗಿ ಜಂಗಮ ಅನ್ನುವಂಥ ಪದ ಬಂದಾಗ ನಾವು ಸ್ವಾಮಿಗಳನ್ನು ಅಥವಾ ಐನರನ್ನು ಅಥವಾ ಜಾತಿ ಜಂಗಮರನ್ನು ಅಥವಾ ಬೇರೆ ಬೇರೆ ಒಟ್ಟಾರೆ ಈ ಒಂದು ಕಾವಿದಾರಿಗಳನ್ನು ನಾವು ಜಂಗಮರಂತ ಗುರುತಿಸ್ತೀವಿ. ಆದರೆ ನಮ್ಮ ಶರಣರ ಪ್ರಕಾರ ಜಂಗಮ ಅದಲ್ಲ. ಜಂಗಮ ಅಂದರೆ ಅದನ್ನು ನಮ್ಮ ಶರಣರು ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ತಾರೆ. ಜಂಗಮವನ್ನು ಒಂದು ಚೈತನ್ಯವನ್ನಾಗಿ, ಜ್ಞಾನವನ್ನಾಗಿ, ಅನಂತರ ಆತ್ಮವನ್ನಾಗಿ, ಆಮೇಲೆ ಕೊನೆಯಲ್ಲಿ ಸಮಾಜವನ್ನಾಗಿ ಸಹ ನೋಡ್ತಾರೆ. ಈ ಜಂಗಮನ್ನು ಒಂದು ಚಲನಶೀಲನವುಳ್ಳದ್ದು. ಈ ಜಂಗಮ ಎಲ್ಲಿ ಈ ಸಕಲ ಜೀವರಾಶಿಗಳನ್ನು ಒಳಗೊಂಡಂಥ ಒಂದು ತತ್ವ ಇದು. ಈ ಜಂಗಮ ತತ್ವವನ್ನು ಪ್ರತಿಯೊಂದು ಜೀವರಾಶಿಗಳಲ್ಲೂ ನಾವು ಕಾಣಬಹುದು. ಇಂಥ ವಿಶಾಲವಾದ ಒಂದು ಆ ಜಂಗಮವನ್ನು ಒಂದು ಚೌಕಟ್ಟಿನಲ್ಲಿ ನಾವು ಇರಿಸಿ ಇವತ್ತು ನೋಡ್ತಾ ಇದ್ದೀವಿ. ಇದು ಭಾಳಷ್ಟು ನಾವು ಶರಣರಿಗೆ, ನಮ್ಮ ಬಸವಣ್ಣನವರಿಗೆ ಮಾಡ್ತಕ್ಕಂಥ ಮಹಾದ್ರೋಹ ಅಂತ, ಎಸಗಿದಂಥ ದ್ರೋಹ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಜಂಗಮ ಸೀಮಾತೀತವಾದದ್ದು, ಸೀಮಿತವಾದದ್ದಲ್ಲ. ಸೀಮಾತೀತವಾದಂಥ ಜಂಗಮವನ್ನು ಇವತ್ತು ಯಾವುದೋ ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಅಥವಾ ಯಾವುದೋ ಒಂದು ಗುಂಪಿಗೆ ಸೀಮಿತಗೊಳಿಸಿ ಅದನ್ನು ಅದರ ಅರ್ಥವನ್ನು ನಾವು ಇವತ್ತು ಕೆಡಿಸಿಬಿಟ್ಟಿದ್ದೀವಿ ಅನ್ನುವಂಥ ಮಾತು ಕೂಡ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅದಕ್ಕಾಗಿ ಕಾವಿ ಒತ್ತವ ಜಂಗಮನಲ್ಲ ಅಂತ. ಹಾಗಾದರೆ ಜಂಗಮ ಅಂದರೆ ಯಾರು ಅಂತ ನಮ್ಮ ಶರಣರ ಪ್ರಕಾರ ನೋಡ್ತಾ ಹೋದರೆ ಅನುಭಾವವೇ ಜಂಗಮ ಅನ್ನುವಂಥ ಒಂದು ಅರ್ಥ ಇಲ್ಲಿ ಬರುತ್ತೆ. ಯಾಕಂದರೆ ಜಂಗಮ ಜಾತಿಯಲ್ಲ, ಅನುಭವವೇ ಜಂಗಮ ಅನ್ನುವಂಥ. ಯಾಕಂದರೆ ನಮ್ಮ ಶರಣ ಒಂದು ಧರ್ಮ ಏನಾಗಿದೆ ಅಂದರೆ ಅರಿವು ಆಚಾರ ಅನುಭವಕ್ಕೆ ಪ್ರಧಾನವಾಗಿದ್ದು ಆ ಒಂದು ಪ್ರಧಾನತೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಬ್ಬ ಶರಣರ ವಚನಗಳಲ್ಲಿ ನಾವು ಗುರುತಿಸಬೇಕಾದದ್ದು, ಮೂಲ ಗುರುತಿಸಬೇಕಾದೇನಂದರೆ ಅರಿವು ಆಚಾರ ಅನುಭವ. ಇವು ಈ ರೀತಿ ಗುರುತಿಸುವ ಮುಖಾಂತರ ಶರಣರನ್ನು ವಿಚಾರಗಳನ್ನು ನಾವು ಸರಳವಾಗಿ ಅರಿಯಬಹುದಾಗಿದೆ. ಅದೇ ರೀತಿ ಒಂದು ಕಡೆ ಹೇಳ್ತಾರೆ,
ನೀರು ತೀರ್ಥವಲ್ಲ ಅಂತಾರೆ, ನೀರು ತೀರ್ಥವಲ್ಲ ಅಂತಾರೆ. ನಾವು ಬಹಳಷ್ಟು ಕಡೆ ಗುಡಿ ಗುಂಡಾರಗಳಲ್ಲಿ ಹೋದೆ, ಮನೆಯಲ್ಲಿ ಯಾವುದೇ ಪೂಜೆ ಮಾಡಿದೆ, ನೀರನ್ನು ಕೊಟ್ಟು ತೀರ್ಥ ತಗೊಳ್ಳಿ ತೀರ್ಥ ತಗೊಳ್ಳಿ ತೀರ್ಥ ಸ್ವೀಕಾರ, ಆ ತೀರ್ಥವನ್ನು ಕೇವಲ ನಾವು ನೀರಿನ ಮುಖಾಂತರ ನೋಡ್ತೀವಿ ಹೊರತಾಗಿ ಮತ್ತೆ ಅದರಿಂದ ಆಚೆ ಮತ್ಯಾವ ತೀರ್ಥ ಇದೆ ಅಂತೇಳಿ ಯಾರು ನೋಡಲ್ಲ, ಯಾರು ಗಮನಿಸಲ್ಲ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ನಾವು ಒಂದೇ ವಚನದಲ್ಲಿ ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳಬೇಕಾದ್ರೆ ಸತ್ಯರ ನುಡಿ ತೀರ್ಥ ಸತ್ಯರ ನಡೆ ತೀರ್ಥ ಉತ್ತಮರ ಸಂಘ ಅದು ತೀರ್ಥ ಅರಿವ ನೀರು ಎತ್ತಣ ತೀರ್ಥ ಸರ್ವಜ್ಞಾನು ಅಂತ ಪ್ರಶ್ನೆ ಮಾಡ್ತಾರೆ. ಅಂದರೆ ಯಾರು ಸತ್ಯದಿಂದ ನುಡಿತಾರೋ ಯಾರು ಸತ್ಯದಲ್ಲಿ ನಡೀತಾರೋ ಅದು ನಿಜವಾದ ತೀರ್ಥ. ಅಂದರೆ ಅವ್ರ ಪ್ರಕಾರ ಸತ್ಯವೇ ತೀರ್ಥವಾಗಿದೆ. ಏನು ಸತ್ಯವನ್ನು ತಿಳ್ಕೊಂಡು ಅದನ್ನು ಆಚರಣೆಗೆ ತರ್ತೀವೋ ಅದು ತೀರ್ಥ. ಆಮೇಲೆ ಸತ್ಯುಳ್ಳರ ಸಂಘ ಅದು ತೀರ್ಥ, ಶರಣರ ಸಂಘ ಅದು ತೀರ್ಥ, ಅರಿವ ನೀರು ಎತ್ತಣ ತೀರ್ಥ. ಅರಿವಂಥ ನೀರು ಯಾವ ರೀತಿ ತೀರ್ಥ ಆಗಲು ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮ ಸರ್ವಜ್ಞ ಕೇಳ್ತಾನೆ. ಹಾಗಾಗಿ ಇಲ್ಲಿ ನೀರು ಯಾವತ್ತೂ ತೀರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ, ತೀರ್ಥವೆಂಬುದು ಸತ್ಯ ಜ್ಞಾನ ಅರಿವು ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಅಂಬಿಗರ್ ಚೌಡಯ್ಯನವರು ಆ ಒಂದು ಹಿನ್ನೆಲೆ ಒಳಗೆ ನೀರು ತೀರ್ಥವಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಮಗೆ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಕೂಳು ಪ್ರಸಾದವಲ್ಲ, ನಾವು ಕೇವಲ ಉಣ್ಣುವ ಆಹಾರನ್ನು ಮಾತ್ರ ಪ್ರಸಾದ ಅಂತ ಕೇಳ್ತೀವಿ. ಆಮೇಲೆ ಅದನ್ನು ದಾಟಿ ಮೀರಿದ ಅಂದರೆ ಆಹಾರವನ್ನು ಮೀರಿದ ಇನ್ನೊಂದು ಪ್ರಸಾದ ಇದೆ ಎಂಬುದನ್ನು ಕೂಡ ನಾವು ಮರೆತಿದ್ದೇವೆ. ಆದರೆ ಶರಣರ ದೃಷ್ಟಿಯಲ್ಲಿ ಕೇವಲ ಈ ಆಹಾರ ಮಾತ್ರ ಪ್ರಸಾದವಾಗಿರಲಿಲ್ಲ, ಪ್ರತಿಯೊಂದನ್ನು ಪ್ರಸಾದ ರೂಪದಲ್ಲೇ ನೋಡಿದ್ದಾರೆ. ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ಜ್ಞಾನ ಅರಿವು ಏನೇ ಇರಲಿ ಅದನ್ನು ಪ್ರಸಾದ ರೂಪವಾಗಿ ಸಮವಾಗಿ ಸ್ವೀಕಾರ ಮಾಡ್ತಾರೆ. ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟ ಎಲ್ಲವನ್ನು ಇರ್ಬೋದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮಲ್ಲಿ ಅರಗಿಸಿಕೊಳ್ತಾರೆ. ಯಾವ ರೀತಿ ಅಂದರೆ ಒಂದು ಪ್ರಸಾದ ಅಂತಕ್ಕಂಥದ್ದೇ ಅಗ್ನಿತತ್ವ. ಈ ಅಗ್ನಿಯಲ್ಲಿ ಯಾವ ವಸ್ತುಗಳನ್ನು ಹಾಕಿದ್ರೂ ಸಹ ಅದು ಸುಟ್ಟು ಬೂದಿಯನ್ನಾಗಿ ಸಮಗೊಳಿಸುತ್ತೆ. ಅದೇ ರೀತಿ ನಮ್ಮ ಶರಣರು ತಮಗೆ ಒದಗಿ ಬರುವಂಥ ಎಲ್ಲ ಕಷ್ಟಗಳನ್ನು ನೋವುಗಳನ್ನು ಸಹಿಸಿಕೊಂಡು ಅರಗಿಸಿಕೊಂಡು ಅದನ್ನು ಹೇಗೆ ಅಗ್ನಿಯು ತನ್ನ ಒಡಲೊಳಗೆ ಬಿದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಸುಟ್ಟು ಬೂದಿ ಮಾಡುತ್ತೋ ಅದರಂತೆ ನಮ್ಮ ಶರಣರು ಕೂಡ ಬರುವಂಥ ಅನೇಕ ಸುಖ ದುಃಖಗಳನ್ನು ನೋವು ನಲಿವು ಲಾಭ ನಷ್ಟ ಈ ಹುಟ್ಟು ಸಾವು ಏನೇ ಇರ್ಬೋದು ಎಲ್ಲವನ್ನು ಸಮವಾಗಿ ಸ್ವೀಕಾರ ಮಾಡಿ ಅರಗಿಸಿಕೊಂಡಿದ್ದಾರೆ. ಇದ್ಯಾಕೆ ಬಂತು ಅನ್ನುವಂಥ ಅವ್ರಿಗೆ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಯಾಕಂದರೆ ಬರುವುದಲ್ಲ ಬರಲಿ, ಬಾರದು ಬಪ್ಪದು ಬಪ್ಪದು ತಪ್ಪದು ಅನ್ನುವಂಥ ಮಾತನ್ನು ಅವರು ತಿಳ್ಕೊಂಡಿದ್ದರು. ಆ ರೀತಿ ತಿಳುವಳಿಕೆ ಮುಖಾಂತರ ಎಲ್ಲವನ್ನು ನಗನಗತ ಸ್ವೀಕಾರ ಮಾಡಿಕೊಂಡು ನಮ್ಮ ಶರಣರು ಈ ಬದುಕನ್ನು ಗೆದ್ದಿದ್ದರು. ಅಂಥ ಒಂದು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇರಬೇಕು. ಹಾಗಾಗಿ ಕೂಳು ಪ್ರಸಾದವಲ್ಲ ಅಂತ ನಮ್ಮ ಶರಣರು, ಪ್ರಸಾದವನ್ನು ಕೇವಲ ಆಹಾರಕ್ಕೆ ಮಾತ್ರ ಸೀಮಿತ ಮಾಡಬೇಡ್ರಿ, ಅದರಿಂದ ಇನ್ನೂ ವಿಶಾಲವಾದ ಪ್ರಸಾದ ಇದೆ. ಅಂದರೆ ಕೂಡಲ ಸಂಗಮನ ಒಲಿಸಿ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಈ ಶರೀರವು ಕೂಡ ಆ ದೇವರು ಕೊಟ್ಟಂಥ ಪ್ರಸಾದವೇ, ಇದನ್ನು ಪ್ರಸಾದವನ್ನಾಗಿ ನೋಡಿ. ಈ ಪ್ರಸಾದದ ಜೊತೆಗೆ ಇದ್ದುಕೊಂಡು ನಿಮ್ಮನ್ನು ನೀವು ಅರಿತುಕೊಂಡು ಎಲ್ಲವನ್ನು ಪ್ರಸಾದವನ್ನಾಗಿ ನೋಡಿಕೊಳ್ಳುವ ಮುಖಾಂತರ ನಿಮ್ಮ ಪ್ರಸಾದವಾಣಿಯನ್ನು ಪ್ರಸಾರ ಮಾಡಿ ಅನ್ನುವಂಥ ಮಾತು ನಮ್ಮ ಶರಣರು ಹೇಳ್ತಾರೆ. ಈ ಮನುಷ್ಯ ಜನ್ಮ ಅಂಥದ್ದು ಅದ್ಭುತವಾದದ್ದು, ಇದು ಒಂದು ಸಲ ಬಂದೋಗುತ್ತೆ. ಇದನ್ನು ನಾವು ಸಾರ್ಥಕತೆಯನ್ನು ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದರೆ ನಮ್ಮ ಸನ್ಮಾರ್ಗದಲ್ಲಿ ಶರಣರ ಮಾರ್ಗದಲ್ಲಿ ನಡೆದರೆ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತೆ. ಹಾಗಾಗಿ ಕೇವಲ ಪ್ರಸಾದವನ್ನು ಆಹಾರಕ್ಕೆ ಸೀಮಿತ ಮಾಡದೆ ಅದನ್ನು ಇನ್ನೊಂದು ಜ್ಞಾನಕ್ಕೆ ಒಂದು ವಿಶಾಲವಾದ ಅರ್ಥದಲ್ಲಿ ಜಗದಗಲ ಮುಗಿಲಗಲ ಮಿಗಿಯಾಗಲ ಅನ್ನೋ ರೀತಿಯಲ್ಲಿ ಈ ಪ್ರಸಾದವನ್ನು ನೋಡ್ರಿ ಅಂದುಕೊಳ್ಳೆ. ಎಲ್ಲವೂ ಈ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಣ್ಣು ಪ್ರಸಾದ ಮೂಗು ಪ್ರಸಾದ ನಾವು ಅನೇಕ ಅದರ ಸ್ವರೂಪಗಳನ್ನು ಕೂಡ ನಮ್ಮ ಶರಣರು ಹೇಳ್ತಾರೆ. ಅಚ್ಚ ಪ್ರಸಾದ ನೀಚ ಪ್ರಸಾದ ಜಂಗ ನಾವು ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಂದನ್ನು ನಾವು ಕೇವಲ ಸೀಮಿತ ಆಗಲಿ ಅಂತ ಆಹಾರವನ್ನು ಕೂಡ ನಾವು ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ಅನ್ನುವಂಥ ಒಂದು ಗುರು ಲಿಂಗ ಜಂಗಮರನ್ನು ಸ್ಮರಿಸಿಕೊಂಡೇ ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಯಾಕಂದರೆ ಆ ಪ್ರಸಾದ ಕೇವಲ ಆಹಾರಕ್ಕೆ ಸೀಮಿತ
ಸೀಮಿತವಾಗಿರಬಾರ್ದು ಎಲ್ಲದಕ್ಕೂ ಸೀಮಾತೀತವಾಗಿ ರೂಪುಗೊಳ್ಳಲಿ ಅನ್ನುವ ಒಂದು ಭಾವನೆಯಿಂದ ಆ ರೀತಿ ಹೇಳ್ಕೊಂಡು ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಅಂತ ಪ್ರಸಾದವನ್ನು ಕೇವಲ ಕೂಳು ಪ್ರಸಾದವಲ್ಲ ಅನ್ನೋದಕ್ಕೆ ಈ ಒಂದು ವಾಕ್ಯಕ್ಕೆ ಆಹಾರವನ್ನು ಮಾತ್ರ ನೀವು ಪ್ರಸಾದವನ್ನಾಗಿ ನೋಡಬಾರ್ದು ಅದಕ್ಕಿಂತ ಹೆಚ್ಚಿನ ಪ್ರಸಾದ ನಮ್ಮ ಶರಣರ ಅನುಭವ ಪ್ರಸಾದ ದೊಡ್ಡದಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ಅದೇ ರೀತಿ ಕೊನೆಯಲ್ಲಿ ಹೇಳ್ತಾರೆ ಔದೆಂಬುದವರ ಬಾಯಲ್ಲಿ ಔದೆಂಬ ಬಾಯ ಮೇಲೆ ಅರ್ಧ ಮಣದ ಪದರಕ್ಷೆಯ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕಟೊಕನೆ ಒಡೆಯಂದ ನಮ್ಮ ಅಂಬಿಗರ ಚೋಡಯ್ಯ ಅಂತ ನೋಡಿ ಹೆಂಗೆ ಹೇಳ್ತಾರೆ ಇಲ್ಲ ಈತನ ಹೇಳಿದ್ದೆ ಏನು ಹೇಳಿದ್ದಾರೋ ಕಂತೆ ತೊಟ್ಟವನೇ ಗುರು ಕಾವಿ ಒತ್ತವನೇ ಜಂಗಮ ನೀರೇ ತೀರ್ಥ ಕೂಳೆ ಪ್ರಸಾದ ಅನ್ನುವಂಥ ಇದನ್ನೇ ಹೌದು ಯಾರು ಅಂತಾರೋ ಅವನ ಬಾಯಲ್ಲಿ ಅರ್ಧ ಮಣ ಪಾದರಾಕ್ಷಿ ಇಟ್ಟು ಒಂದು ತೂಕವನ್ನು ಕಡಿಮೆಯಾಗದಂತೆ ಯಾವ ರೀತಿ ಒಡಬೇಕಂದ್ರೆ ಸಪ್ಪಳ ಆಗುವಂತೆ ಅವನನ್ನು ಒಡಿಬೇಕು ಅಂತಂತಾರೆ ನೋಡಿ ಎಷ್ಟೊಂದು ಕಟ್ಟೋರು ಎಷ್ಟೊಂದು ಅಣಾಚಾರಿ ತತ್ವವನ್ನು ನಮ್ಮ ಅಂಬಿಗರ್ ಚೋಡನವರು ಹೊಂದಿದ್ರು ಅಂಬುದು ಯಾಕಂದರೆ ಅಷ್ಟು ಸಿಟ್ಟು ಬರುತ್ತೆ ಇದು ಅಲ್ಲಪ್ಪ ಅಂತಂತಂತಂದ್ರೆ ಕೂಡ ಅದು ಹೌದು ಅನ್ನುವಂಥ ಒಬ್ಬ ಆಟವಾದಿ ಇದು ಇದ್ದಾಗ ಆ ಆಟವಾದಿಯನ್ನು ಒಡಿಬೇಕು ಅನ್ನುವಷ್ಟು ಸಿಟ್ಟು ನಮ್ಮ ಶರಣರಿಗೆ ಬರ್ತಿತ್ತು ಹಾಗಾಗಿ ಇದನ್ನು ತತ್ವಗಳು ಏನು ನಮ್ಮ ಶರಣರು ಹೇಳಿಕೊಟ್ಟಿದ್ದಾರ ಅವೆಲ್ಲ ತತ್ವಗಳು ಆ ತತ್ವಗಳನ್ನು ನಾವು ಅರ್ಥ ಮಾಡ್ಕೋತೀವಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಇವೆಲ್ಲ ಏನಿದೆ ಇವು ತತ್ವಗಳು ಯಾವುದೇ ರೀತಿಯ ವಸ್ತುಗಳಲ್ಲ ನಾಮಗಳಲ್ಲ ಇವೆಲ್ಲವೂ ಕಾಯಗುಣಗಳು ಈ ಕಾಯಗುಣಗಳನ್ನ ಅರಿತುಕೊಂಡು ಆಚರಣೆ ಮಾಡಬೇಕನ್ನೋದೇ ನಮ್ಮ ಅಂಬಿಗರ ಚೌಡಯ್ಯನವರ ಒಂದು ಕಳಕಳೆಯಾಗಿದೆ ಇವತ್ತು ಅವರು ನಮಗೆ ಯಾವ ರೀತಿ ಬೈದಿದ್ರು ಕೂಡ ಯಾವ ರೀತಿ ಕಠೋರವಾಗಿ ನುಡಿದಿದ್ರು ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಸ್ವೀಕಾರ ಮಾಡುವಂಥ ಮನೋಭಾವನ ನಾವು ಬೆಳೆಸ್ಕೋಬೇಕು ಯಾಕಂದರೆ ಶರಣರಿಗೆ ಸಾಮಾಜಿಕದ ಮೇಲೆ ಭಾಳಷ್ಟು ಕಳಕಳೆ ನಮ್ಮ ಸಮಾಜ ಆದಿ ತಪ್ಪಿ ಹೋಗ್ತಾ ಇದೆ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಈ ರೀತಿ ಮೌಢ್ಯತನಕ್ಕೆ ಹೋಗಬಾರ್ದು ಈ ರೀತಿ ದಾರಿ ತಪ್ಪುವಂಥ ವ್ಯಕ್ತಿಯನ್ನು ಸರಿಯಾದ ದಾರಿಯಲ್ಲಿ ನಾವು ಕೈ ಹಿಡಿದು ನಡೆಸಬೇಕನ್ನೋಗೋಸ್ಕರ ಭಾಳಷ್ಟು ಒಂದು 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರು ಶರಣರು ಹೋರಾಟ ಮಾಡಿದ್ದಾರೆ ಒಂದು ತಮ್ಮ ಬದುಕಿನ ಜೊತೆಗೆ ಬದುಕು ಬರಹ ಅಂದರೆ ಕೇವಲ ಅವರ ಪ್ರತಿಯೊಂದು ವಚನಗಳು ಬರವಣಿಗೆ ಏನಿದೆಯೋ ಅದು ಕೇವಲ ಒಂದು ಕಾಟಚಾರಕ ಇಲ್ಲ ಅವ್ರದ್ದು ಅನುಭವ ಅವರ ಅನುಭವವನ್ನು ತಮ್ಮ ವಚನ ಮುಖಾಂತರ ನಮಗೆ ತಿಳಿಸ್ತಾ ಹೋಗ್ತಾರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಬದುಕಬೇಕು ಎಂಬುದೇ ಅವರ ಮೂಲಧ್ಯೇಯ ಆಗಿತ್ತು ಆ ಒಂದು ವಾಸ್ತವಿಕತೆಯನ್ನು ನಮ್ಮ ಶರಣರು ಹೇಳಿಕೊಟ್ಟರು ಯಾವುದೇ ಮೂಢನಂಬಿಕೆಗಳಿಗೆ ಯಾವುದೇ ಕಂದಾಚಾರಗಳಿಗೆ ಯಾವುದೇ ಮೌಢ್ಯತೆಗಳಿಗೆ ನಮ್ಮ ಜನಾಂಗ ಹೋಗದಿರಲಿ ತಮ್ಮ ಅರಿವಿನ ಬೆಳಕಿನಲ್ಲೇ ತಮ್ಮನ್ನು ತಾವು ಕಂಡುಕೊಂಡು ಆ ಬೆಳಕಿನಲ್ಲೇ ನಡೆದು ಬರಲಿ ಅನ್ನುವಂಥ ಒಂದು ಮನೋಭಾವ ನಮ್ಮ ಅಂದಿನ ಶರಣರಿಗೆ ಭಾಳಷ್ಟು ಇತ್ತು ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಶರಣರು ಹೋರಾಟ ಮಾಡಿದ್ದಾರೆ ಹೋರಾಟದ ಫಲವಾಗಿ ಆ ಫಲಶ್ರುತಿಯಿಂದ ಸಾಕಷ್ಟು ಜನ ಕಲ್ಯಾಣಕ್ಕೆ ಬಂದು ಬಸವಣ್ಣನವರಿಂದ ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಂಡು ಕಾಯಕದಲ್ಲಿ ತೊಡಗಿ ಅದನ್ನು ಮೌಢ್ಯತೆಯನ್ನು ಇದು ಮಾಡಿ ಸಹಜ ಸರಳ ಸುಂದರ ಬದುಕಿಗೆ ಒಂದು ನಡೆದು ನಮಗೆ ಇವತ್ತು ಜೀವಂತಿಕೆಯಾಗಿ ನಮಗೆ ಈಗಲೂ ಕಣ್ಣೆದುರಿಗೆ ಬರ್ತಾ ಇರ್ತಾರೆ ನಮ್ಮ ಶರಣರು ಯಾಕಂದರೆ ಅಷ್ಟೊಂದು ಬದುಕು ಅವರು ಜೀವಂತಿಕೆಯಾಗಿತ್ತು ಅವರು ಕೃತಕವಾಗಿ ಯಾವತ್ತೂ ಬದುಕಿರಲಿಲ್ಲ ಪ್ರಾಕೃತಿಕವಾಗಿ ಏನಿದೆಯೋ ಆ ಒಂದು ಸಹಜ ಮಾರ್ಗದಲ್ಲಿ ಬದುಕಿದ್ದಾರೆ ಅಂಥ ಒಂದು ಸಹಜತೆಯಲ್ಲಿ ನಾವು ನಡಿಬೇಕು ಸಮಾಜವನ್ನು ನಡೆಸಬೇಕು ಅನ್ನೋದು ಕೂಡ ಕೇವಲ ನಮ್ಮ ಶರಣರು ವಚನಗಳು ಕೇವಲ ನುಡಿಯುವುದಲ್ಲ ನಡೆಯುವುದು ಅನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ ವಚನ ಅಂದರೆ ಭಾಷೆ ಭಾಷೆ ಕೊಟ್ಟಂತೆ ಏನು ಭಾಷೆ ಕೊಡ್ತಾರೋ ಆ ಭಾಷೆಯಂತೆ ನಡೆಯೋದೇ ವಚನ ಆಗಿದೆ ಅದೇ ರೀತಿ ಆ ಭಾಷೆಯನ್ನು ನಾವು ಅರಿತುಕೊಂಡು ವಚನ ಕೇವಲ ಭಾಷೆ ಅಲ್ಲ ನಾವು ಶಬ್ದದ ಬಳಲಿಕೆಯಲ್ಲಿ ಮಾತ್ರ ನೋಡ್ತೀವಿ ಅದರ ಹಿಂದಿರ್ತಕ್ಕಂಥ ಭಾವ ಆ ಒಂದು ಕಳಕಳಿ ಏನಿತ್ತಂಬುದನ್ನು ಶರಣರ ಆಶಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ನಾವು ತಂದುಕೊಂಡು ನಾವು ಬದುಕಿದ್ದೇ ಆದರೆ ನಮ್ಮಂಥ ಪರಮಸುಖಿಗಳು ಯಾರೂ ಇಲ್ಲ ಅಂತ ನಮ್ಮ ಶರಣರು ಕೂಡ ಹೇಳ್ತಾರೆ ಅಂಥ ಒಂದು ಬದುಕು ನಮ್ಮದಾಗಬೇಕಾಗಿತ್ತು ಯಾಕಂದರೆ ಇವತ್ತು ಸಮಾಜದಲ್ಲಿ ಎಷ್ಟೊಂದು ನಾವು ಮೌಢ್ಯತೆಗಳಿಗೆ ಬೂಟಾಟಿಕೆಯ ಜೀವನವನ್ನು ನಡೆಸಿ ನಾವು ಅವರಿವರ ಕೈಗೆ ನಮ್ಮ ಬುದ್ಧಿಯನ್ನು ಕೊಟ್ಟುಕೊಂಡು
ಎಷ್ಟು ಮೋಸ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಶರಣರ ವಚನಗಳನ್ನು ನಾವು ಅರಿದೆ ಕಾರಣ ಇವತ್ತು ಸಾಕಷ್ಟು ನಮ್ಮನ್ನು ನಾವು ಕಳ್ಕೊಂಡಿದ್ದೀವಿ ಎಲ್ಲ ಒಂದು ಕಡೆ ಹಾಗಾಗಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರೂ ಶರಣರ ವಚನಗಳ ಹೆಚ್ಚು ಹೆಚ್ಚು ಓದಿ ಅವುಗಳನ್ನು ತಿಳ್ಕೊಳ್ಳುವ ಮುಖಾಂತರ ಸರಳ ಮಾರ್ಗದಲ್ಲಿ ನಡೆಬೇಕು ಅನ್ನೋದು ಕೂಡ ಈ ಒಂದು ವಚನವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಮತ್ತೊಮ್ಮೆ ಹೇಳ್ತೀನಿ ನಾನು ಕಂತೆ ತೊಟ್ಟವ ಗುರುವಲ್ಲ ಅಂದ್ರೆ ಏನು ಕಪನಿ ಹಾಕೊಂಡು ಬಂದು ಏನು ನಮ್ಮನ್ನು ಮೋಸಗೊಳಿಸ್ತಾನೋ ಇಲ್ಲದನ್ನ ಹೇಳಿ ನಮ್ಮನ್ನು ಮನವೊಲಿಸಿ ನಮ್ಮನ್ನು ಭಾವುಕರನ್ನಾಗಿ ಮಾಡ್ತಾರೋ ಅಂತ ಗುರು ಯಾವತ್ತು ಗುರು ಅಲ್ಲ ಗುರು ಅನ್ನತಕ್ಕಂತದ್ದು ಯಾವತ್ತು ಬೇಡವನಾಗಿರೋದಿಲ್ಲ ಇದನ್ನ ನೀವು ಸ್ಪಷ್ಟವಾಗಿ ಬೇಡುವವ ಗುರುವೇ ಅಲ್ಲ ಇದನ್ನ ನಾವು ತಿಳ್ಕೊಬೇಕಾಯಿತೆ ಯಾಕಂದ್ರೆ ಬೇಡ ಯಾವತ್ತು ಗುರು ಯಾವತ್ತು ಬೇಡಂಗಿಲ್ಲ ಅವನು ನೀಡೋನೇ ಆಗಿರ್ತಾನೆ ಹೊರತಾಗಿ ಅವನು ಬೇಡನಲ್ಲ ಅನ್ನೋದು ಕೂಡ ನಾನು ಇವತ್ತು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಕಾವ್ಯವತ್ತ ಜಂಗಮನಲ್ಲ ಇವತ್ತು ಜಂಗಮದಾರಿಗಳು ಸಾಕಷ್ಟು ನಾವು ಸಮಾಜದಲ್ಲಿ ಕಾವ್ಯ ಉಟ್ಟುಕೊಂಡು ತಿರುಗ್ತಾ ಇರತಕ್ಕಂಥ ಅನೇಕರನ್ನು ನೋಡ್ತೀವಿ ಅವ್ರನ್ನ ಯಾವನ್ನ ನಾವು ಜಂಗಮರಂತ ನಾವು ಕಾಣಬಾರ್ದು ಜಂಗಮ ಅಂತಕ್ಕಂಥದ್ದು ಜ್ಞಾನ ಜಂಗಮ ಅನ್ನುವಂಥದ್ದು ಚೈತನ್ಯ ಜಂಗಮ ಅನ್ನುವಂಥದ್ದು ಆತ್ಮ ಜಂಗಮ ಅನ್ನುವಂಥದ್ದು ಚಲನಶೀಲೆ ಜಂಗಮ ಎನ್ನುವುದು ಈ ಜಗತ್ತು ಈ ಸಮಾಜ ಅನ್ನುವಂಥ ಒಂದು ಜಂಗಮದ ಒಂದು ವಿಸ್ತಾರತೆಯನ್ನು ಅದರ ಜಂಗಮದ ಅಳತೆಯ ಮೀರಿದ್ದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಯಾವುದು ಈ ಜಂಗಮ ಅನ್ನುವಂಥ ಪದನ್ನು ಒಂದು ಚೌಕಟ್ಟಿಗೆ ಒಂದು ವರ್ಗಕ್ಕೆ ಅದನ್ನು ತಳಕಾಕಿ ಅದನ್ನು ಅರ್ಥವನ್ನು ಕೆಡಿಸ್ಬಾಡ್ರಿ ಅನ್ನುವಂಥ ಕಳಕಳಿ ಕೂಡ ನಾನು ಹೇಳ್ತಾ ಇದ್ದೇನೆ ಮತ್ತು ಶೀಲ ಕಟ್ಟಿದವ ಶಿವಭಕ್ತನಲ್ಲ ಅಂತ ಹೇಳ್ತಾನೆ ಶೀಲ ಅಂತಂತಂದರೆ ಕೇವಲ ಒಳ್ಳೆತನ ತನ್ನಗೊಂದು ಇದು ಮಾಡಿಕೊಂಡು ಏನು ಭಕ್ತ ಅಂತಂದ ತಕ್ಷಣ ನಾವು ಪೃಥ್ವಿ ತತ್ವ ಅಂತೀವಿ ಶಿವಭಕ್ತ ಶಿವ ತನ್ನಲ್ಲಿರ್ತಕ್ಕಂಥ ಅರಿವು ಆ ಅರಿವನ್ನು ಅರ್ಥ ಮಾಡಿಕೊಂಡು ಆ ಆಚರಣೆಗೆ ತಂದದ್ದಾದರೆ ಅವನು ಭಕ್ತನ ಹಾಕ್ತಾನೆ ಇಲ್ಲದೇ ಹೋದರೆ ಅದನ್ನು ತನ್ನ ಪೂರ್ತಿ ಕಟ್ಟಿಟ್ಟುಕೊಂಡು ಶೀಲವನ್ನು ಅದನ್ನು ಬಿಡದೇನೆ ಒಂದು ಚೌಕಟ್ಟಿಗೆ ಹಾಕಿ ಸೀಮಿತಗೊಳಿಸಿದಾಗ ಆ ಒಂದು ಕಟ್ಟುವಿಕೆ ಆ ಶೀಲತೆ ಹೊರಗಡೆ ಬರಬೇಕು ಕ್ರಿಯಾಶೀಲವಾಗಬೇಕು ಆ ತನ್ನ ಪೂರ್ತಿಯಾಕಿದ್ದರೆ ಅವನು ಭಕ್ತನಾಗಲು ಸಾಧ್ಯ ಇಲ್ಲ ಶಿವಭಕ್ತನಿಗೆ ವಿಶಾಲವಾದ ಮನೋಭಾವ ಇರಬೇಕು ಭಕ್ತ ಹೇಗಿರ್ಬೇಕಂತಂದರೆ ಬಂದವರನ್ನು ಸಮವಾಗಿ ಕಾಣುವಂಥ ಒಂದು ಮನೋಭಾವವನ್ನು ಬಂದವನಿಗೆ ನೀಡುವಂಥ ಗುಣವನ್ನು ಕೂಡ ಭಕ್ತನಿಗೆ ಇರುತ್ತೆ ಭಕ್ತ ಅಂದರೆ ಬೇರೆಲ್ಲ ಭಕ್ತ ಸದಾ ಶಾಂತನಾಗಿರುವಂಥನು ಸಮಾಧಾನ ಆಗಿರುವಂಥನೇ ನಿಜವಾದ ಭಕ್ತ ಭಕ್ತ ಅನ್ನುವಂಥ ಒಂದು ತತ್ವ ಅದು ಪೃಥ್ವಿ ತತ್ವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ ನೀರು ತೀರ್ಥವಲ್ಲ ಅನ್ನೋದಕ್ಕೆ ಈಗಾಗಲೇ ಹೇಳಿದ್ದೀನಿ ನೀರು ಯಾವತ್ತೂ ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡಿದ್ರೆ ಹಂಗೆ ಸುಮ್ಮನೆ ಏನೋ ಒಂದು ಇದಕ್ಕೆ ಕೊಡ್ತಾರೆ ಆದರೆ ಅದು ತೀರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಇದ್ದರೂ ನಮಗೆ ಶರಣರ ದೃಷ್ಟಿಯಲ್ಲಿ ಸತ್ಯವೇ ತೀರ್ಥ ಅನ್ನೋದನ್ನು ನಾವು ಅರ್ಥ ಮಾಡಿಕೋಬೇಕು ಇವೆಲ್ಲವನ್ನು ನಾವು ಸುಳ್ಳು ಮಾಡಿ ನಿಜದ ನೆಲೆಯನ್ನು ಕಂಡುಕೊಂಡು ನಿಜವಾದ ತತ್ವಗಳನ್ನು ಅರ್ಥ ಮಾಡಿಕೊಂಡು ಅದರ ಆಚರಣೆಯಲ್ಲಿ ಬಂದದ್ದೇ ಆದರೆ ನಮ್ಮ ಬದುಕು ಸರಳವಾಗಿರುತ್ತೆ ಈ ಒಂದು ಶರಣ ಮಾರ್ಗದಲ್ಲಿ ಪ್ರತಿಯೊಬ್ಬರು ಬರಬೇಕು ಇದರಲ್ಲಿ ಬಂದು ನಮ್ಮನ್ನು ನಾವು ತೊಡಗಿಸ್ಕೊಂಡು ಈ ಒಂದು ಏನು ಜಂಜಾಟದ ಬದುಕು ಇದೆಯಲ್ಲ ಅದು ಬೇಕು ಇದು ಬೇಕು ಬೇಕು ಬೇಡಗಳ ಮಧ್ಯೆ ಸಿಲುಕಿಕೊಂಡಂಥ ನಮ್ಮ ಮನಸ್ಸನ್ನು ಅದರಿಂದ ಬಿಡುಗಡೆ ಮಾಡಿಕೊಂಡು ಎಲ್ಲಿ ನಮಗೆ ಸುಳ್ಳು ಹೇಳೋರು ಇರ್ತಾರೋ ಎಲ್ಲಿ ನಮಗೆ ಮೋಸ ಮಾಡೋರು ಇರ್ತಾರೋ ಅಂಥ ಮೋಸ ಜಾಲದಿಂದ ಮೊದಲು ನಾವು ಹೊರಗೆ ಬಂದು ನಿಜವಾದ ಬದುಕು ಏನು ನಿಜವಾದ ಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಈ ಇರುವಿಕೆನ ಈ ಶರೀರದ ಇರುವಿಕೆಯನ್ನು ನಾವು ನೋಡಿಕೊಂಡು ಇದರಂತೆ ಬದುಕಬೇಕು ವಿನಃ ಯಾರೋ ಹೇಳೋದನ್ನು ಕೇಳಿ ನಾವು ತಪ್ಪು ದಾರಿ ಹಿಡಿಬಾರ್ದು ಯಾವಾಗಲೂ ಏನು ಮಾಡ್ಕೊಂಡ್ರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ನಮ್ಮನ್ನು ಯಾರೂ ಕೆಡಿಸೋಂಗಿಲ್ಲ ಹಾಗಾಗಿ ನಾವು ಎಲ್ಲಿವರೆಗೂ ನಮ್ಮನ್ನು ನಾವು ಅರಿಯೋದಿಲ್ಲವೋ ಅಲ್ಲಿವರೆಗೂ ನಾವು ಮೋಸ ಹೋಗ್ತಾನೇ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನಲ್ಲಿ ನನ್ನ ಒಂದು ಅನುಭವದ ಮುಖಾಂತರ ಹೇಳ್ತಾ ಇದ್ದೀನಿ ಶರಣ ಬಂಧುಗಳೇ ಯಾಕಂದರೆ ಅನುಭವ ಸಾಕಷ್ಟು ಬದುಕಿನಲ್ಲಿ ನಮ್ಮ ಸಾಕಷ್ಟು ಪಾಠ ಕಲಿಸಿದ್ದೆ ಈಗಾಗಲೇ ತಾವು ಕೂಡ ಸಾಕಷ್ಟು ಅವರಿವರ ಮಾತು ಕೇಳಿ ಸ್ವಾಮಿ ಜಂಗಮರ ಅವರಿವರ ಮಾತು ಕೇಳಿ ಬೂಟಾಟಿಕೆ ಉಳ್ಳಂಥ ಅನೇಕ ಮತ್ತು ಸ್ವಾಮಿಗಳಂದ್ರೆ ಎಲ್ಲರನ್ನು ನಾನು ಹೇಳೋಕ್ಕಾಗಲ್ಲ ಕೆಲವು ಸ್ವಾಮಿಗಳು ಚೆನ್ನಾಗಿದ್ದಾರೆ ಆದರೆ ಎಲ್ಲರನ್ನ ಕೂಡಿಸಿ ಹೇಳೋಂಗಿಲ್ಲ ಆದರೆ ಕೆಲವೊಂದು ಕಡೆ ಮೋಸ ಮಾಡುವಂಥ ಅನೇಕ ಸ್ವಾಮೀಜಿಗಳು ಒಂದು ನಾಯಿ ಕೊಡೆಗಳಂತೆ ಕಾವಿ ತೊಟ್ಟುಕೊಂಡ್ರೂ ಹೊಂಟ್ರೆ ಯಾಕಂದರೆ ನಮ್ಮ ಜನ ಮುಗ್ಧರು ಕಾವಿ ನೋಡಿದ ತಕ್ಷಣ ಕಾಲು ಮುಗಿಯುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಆ ರೀತಿ ಆಗಬಾರ್ದು ಕಾವಿ ತೊಟ್ಟವರು ಎಲ್ಲರೂ ಜಂಗಮರಾಗಿದ್ದಾರೆ ಜಂಗಮರು ಆದರೆ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಜಂಗಮ ಅನ್ನೋದು ಜ್ಞಾನ ಜಂಗಮ ಯಾರಲ್ಲಿ ಜ್ಞಾನ ಇರುತ್ತೋ ಅವನು ನಿಜವಾದ ಜಂಗಮನಾಗ್ತಾನೆ ವಿನಃ
ಕಾವ್ಯ ಹುಟ್ಟವರೆಲ್ಲ ಜಂಗಮನಾಗಲಿಕ್ಕೆ ಸಾಧ್ಯವಿಲ್ಲ, ಕಂತೆ ತೊಟ್ಟವರೆಲ್ಲ ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಗುರುವೆನ್ನುವುದು ಅರಿವು, ತನ್ನೊಳಗಿನ ಅರಿವು, ಆ ಅರಿವೇ ಗುರುವಾಗಿರ್ತೆ ಹೊರತಾಗಿ ಗುರು ವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಗುರು ಅನ್ನುವಂಥದ್ದು ಅರಿವೇ ಗುರು ಅನ್ನುವಂಥ ಮಾತನ್ನು ನಾವು ಕಾಣಬೇಕು. ಅದಕ್ಕೆ ಶರಣರು ಹೇಳ್ತಾರೆ ಅರಿವೇ ಗುರು ಅನ್ನುವುದಕ್ಕೆ ಸಾಕಷ್ಟು ನಾವು ವಚನಗಳನ್ನು ನಾವು ನೋಡಬೇಕಾಗಿದೆ. ಅದಕ್ಕಾಗಿ ಗುರು ವ್ಯಕ್ತಿಯಲ್ಲ, ಲಿಂಗ ವಸ್ತುವಲ್ಲ, ಜಂಗಮ ಜಾತಿಯಲ್ಲ, ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಅನ್ನುವಂಥ ತತ್ವವನ್ನು ಇವತ್ತು ನಾವು ತಿಳ್ಕೊಬೇಕಾಗಿದೆ. ಸಾಕಷ್ಟು ವೈಜ್ಞಾನಿಕವಾದಂಥ ವೈಚಾರಿಕವಾದಂಥ ವಿಚಾರಗಳನ್ನು, ಅನೇಕ ವಿಚಾರಗಳನ್ನು ನಮ್ಮ ಶರಣರು ಕೊಟ್ಟರೆ, ಆ ನಿಟ್ಟಿನಲ್ಲಿ ನಮ್ಮ ಶರಣರ ವಚನಗಳನ್ನು ಓದಿಕೊಂಡು ವಿಜ್ಞಾನವನ್ನು, ಯಾಕಂದರೆ ಕಣ್ಣಿಗೆ ಕಂಡದ್ದು ಅದು ವಿಜ್ಞಾನ ಅಂತ ಹೇಳ್ತೀವಿ. ಕಾಣದಿರುವಂಥ ಒಂದು ಏನು ನಮ್ಮ ಸೂಕ್ಷ್ಮ ಮನಸ್ಸಿನ ನೋಡ್ತೀವಿ ಅದನ್ನು ನಾವು ಸುಜ್ಞಾನ ಅಂತೀವಿ. ನಮ್ಮ ಅರಿವಿನಿಂದ ನೋಡ್ತಕ್ಕದ್ದು ಸುಜ್ಞಾನ, ಹೊರಗಿನ ಒಂದು ಪಂಚೇಂದ್ರಿಯಗಳಿಂದ ನೋಡ್ತಕ್ಕಂಥದ್ದು ಅನುಭವಿಸೋದು ಅದು ವಿಜ್ಞಾನ ಆಗಿದೆ. ಅಂದರೆ ಇಲ್ಲಿ ನಾನು ಸರಳವಾಗಿ ಒಂದು ಉದಾಹರಣೆ ಹೇಳಬೇಕಂತಂದರೆ, ನಾ ಹೇಗೆ ಹುಟ್ಟಿದೆ ಎಂಬುದು ಒಂದು ವೈಚಾರಿಕತೆ ಆಗುತ್ತೆ. ನಾ ಹೇಗೆ ಹುಟ್ಟಿದೆ ಅನ್ನೋದು ಒಂದು ವೈಚಾರಿಕತೆ, ಅಂದರೆ ಹೇಗೆ ಹುಟ್ಟಿದ್ನಪ್ಪ ಅನ್ನೋದು ತಿಳ್ಕೊಳ್ಳೋದು ಅದು ಒಂದು ವೈಚಾರಿಕತೆ. ನಾ ಎಲ್ಲಿಂದ ಬಂದೆ ಅನ್ನೋದು ಹೇಗೆ ಬಂದೆ, ಎಲ್ಲಿಂದ ಬಂದೆ ಅನ್ನೋದು ಕೂಡ ವೈಜ್ಞಾನಿಕತೆ. ಈ ವೈಜ್ಞಾನಿಕತೆ ವೈಚಾರಿಕತೆ ಎರಡು ಮಿಶ್ರಣಗೊಂಡು ಎಲ್ಲವನ್ನು ತಿಳಿದುಕೊಳಿಸುವಂಥದ್ದು ಈ ವಿಜ್ಞಾನ ಆಗಿದೆ. ಈ ಒಂದು ವೈಚಾರಿಕತೆಯನ್ನು ನಮ್ಮ ಶರಣರು ಭಾಳಷ್ಟು ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ, ಸಮಾಜವನ್ನು ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡುವ ಮುಖಾಂತರ ಅದಕ್ಕೆ ಉತ್ತರ ಕೂಡ ತಾವು ಕಂಡುಕೊಂಡು, ಹಿಂಗಲ್ರಪ್ಪ ಇದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಸರಿಯಾದ ದಾರಿಯಲ್ಲಿ ನಡೆದು ಹೋಗ್ರಿ, ಇದು ಮೋಸ, ಇದು ಕಪಟ, ನಿಮ್ಮನ್ನು ನೀವು ಸಮಾಜಕ್ಕೆ ದ್ರೋಹ ಮಾಡೋ ಮುಖಾಂತರ ನಿಮಗೆ ನೀವೇ ದ್ರೋಹ ಮಾಡ್ಕೋತಾ ಇದ್ದೀರಾ. ಇಂಥ ದ್ರೋಹ ಬೇಡ, ಸಮಾಜಕ್ಕೆ ದ್ರೋಹ ಮಾಡಿದ್ರೆ ನೀವು ಅಘೋರವಾದ ನರಕವನ್ನು ಅನುಭವಿಸ್ತೀರ, ಹಾಗಾಗಿ ನೀವು ನರಕ ಯಾತನೆ ಪಡುವ ಮೊದಲು ನಿಮ್ಮನ್ನು ನೀವು ಅರಿತುಕೊಂಡು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ನಿಮ್ಮ ದಾರಿಯಲ್ಲೇ ನಿಮ್ಮ ಬೆಳಕಿನಲ್ಲೇ ನೀವು ಹೋದರೆ ನಿಮಗೆ ನೀವೇ ಗುರು ಆಗ್ತೀರಿ, ನಿಮಗೆ ನೀವೇ ಲಿಂಗವಾಗ್ತೀರಿ, ನಿಮಗೆ ನೀವೇ ಜಂಗಮರಾಗ್ತೀರಿ, ಸರ್ವವೂ ನೀವೇ. ನಿಮ್ಮನ್ನು ಬಿಟ್ಟು ದೇವರಿಲ್ಲ, ದೇವರು ಬಿಟ್ಟು ನಿಮ್ಮನ್ನಿಲ್ಲ, ನಿಮ್ಮೊಳಗಡೆ ಎಲ್ಲ ಇದೆ, ನಿಮ್ಮಲ್ಲಿಯೇ ಎಲ್ಲ ಇದೆ. ಅದನ್ನು ನೀವು ಕಂಡುಕೊಂಡ್ರಿ, ನಿಮ್ಮ ಸಾಧನೆಯ ಮುಖಾಂತರ, ನಿಮ್ಮ ಧ್ಯಾನದ ಮುಖಾಂತರ ಅದನ್ನು ಕಂಡುಕೊಂಡು ಅದರಂತೆ ನಡೆಯೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಒಂದು ಬದುಕನ್ನು ಸರಳೀಕರಣಗೊಳಿಸಿಕೊಳ್ಳಿ ಅನ್ನುವಂಥ ಮಾತನ್ನು ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಸಾಕಷ್ಟು ತಿಳಿಸಿದ್ದಾರೆ. ಹಾಗಾಗಿ ಮನವೊಲಿಸುವಂಥ ಒಳ್ಳೊಳ್ಳೆ ಮಾತುಗಳನ್ನು, ಮಾತಿನ ರಂಜನೆಯಲ್ಲಿ ನಮ್ಮನ್ನು ಸಿಲುಕಿ ಹಾಕಿಸಿಕೊಳ್ಳೋಕ್ಕೆ ನೋಡ್ತಾ ಇದ್ದ ಅಂಥ ಒಂದು ರಂಜನೆಯಲ್ಲಿ ನಾವು ಮುಳುಗಬಾರ್ದು. ಅದಕ್ಕಾಗಿ ಚೆನ್ನಾಗಿ ಸಮಾಧಾನದಿಂದ, ಶಾಂತಿಯುತದಿಂದ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾರು ಹೇಳಿದ ತಕ್ಷಣ ನಾವು ಬೇಗನೆ ಅಳ್ಳೋಕೆ ಮುಳುಗೋದು ಬೇಡ, ಮೌಢ್ಯತೆಗೆ ಹೋಗೋದು ಬೇಡ. ಒಂದು ವೈಚಾರಿಕತೆ, ವೈಜ್ಞಾನಿಕ ಪ್ರಜ್ಞೆ ಬೆಳೆಸ್ಕೊಂಡು ಆ ವಿಜ್ಞಾನದ ದೃಷ್ಟಿಕೋನಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ನಡಿಬೇಕಾದೆ. ಸಾಕಷ್ಟು ಇವತ್ತು ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಮುಂದುವರಿದೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥ ಒಂದು ನಿರ್ಧರಿಸುವ ಒಂದು ಬೌದ್ಧಿಕ ಮಟ್ಟವನ್ನು ಸಹ ಎಲ್ಲರೂ ಬೆಳೆಸ್ಕೊಂಡಿರ್ತೀರಿ. ಇದು ಸಾಮಾನ್ಯ ಜ್ಞಾನ, ಇದಕ್ಕೆ ಸಾಮಾನ್ಯ ಜ್ಞಾನ. ಅವರು ಯಾವುದೇ ಡಿಗ್ರಿ ಓದಿರಲಿಲ್ಲ, ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ, ಯಾವುದೇ ಸ್ಕೂಲ್ ಓದಿಲ್ಲ. ಕೇವಲ ತಮ್ಮ ಅನುಭವದಿಂದ ಆಗ್ತಕ್ಕಂಥ, ತಮ್ಮ ಬದುಕಿನಲ್ಲಿ ನಿತ್ಯ ಆಗುವಂಥ ಅನುಭವಗಳನ್ನು ಅವರಿಗೆ ಸಾಕಷ್ಟು ನಮ್ಮ ಶರಣರಿಗೆ ಪಾಠ ಕಲಿಸುತ್ತೆ. ಆ ಒಂದು ಸಾಧನೆಯ ಮುಖಾಂತರ ನಮ್ಮ ಶರಣರು ಇಂದಿಗೂ ಅಜರಾಮರವಾಗಿ ಉಳಿದಿದ್ದಾರೆ. ಇಂದಿಗೂ ಅವರ ವಚನಗಳು ಜೀವಂತಿಕೆಯಾಗಿವೆ. ಒಬ್ಬೊಬ್ಬ ಶರಣೀಯರು ತಮ್ಮ ವಚನಗಳನ್ನು, ಒಂದೊಂದು ವಚನ ಬರೆದು ನಮ್ಮ ವಚನ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ. ಅಂದರೆ ಅಂಥ ಶರಣರು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು, ಯಾವ ರೀತಿ ತಮ್ಮನ್ನು ತಾವು ತಯಾರಿ ಮಾಡಿಕೊಂಡಿದ್ದರು ಅನ್ನೋ ಮುಖಾಂತರ ಆ ವಚನಗಳು ಇವತ್ತು ನಮಗೆ ಕಣ್ಣೆದುರಿಗೆ ಕಾಣ್ತೇವೆ. ಶರಣ ಬಂಧುಗಳಿಗೆ ನಿತ್ಯವೂ ವಚನ ಅಧ್ಯಯನ ಮಾಡಿ, ಆ ವಚನ ಅಧ್ಯಯನದ ಮುಖಾಂತರ ಸಮಾಜದಲ್ಲಿನ ಎಲ್ಲ ಮುಖವಾಡಗಳನ್ನು ಕಂಡುಕೊಂಡು ಆ ಮೋಸದ ಮುಖವಾಡದಿಂದ ದೂರ ಇರಲಿ ಅನ್ನೋದೇ ಈ ಒಂದು ಅಂಬಿಗರ ಚೌಡಯ್ಯನವರ ವಚನದ ಮೂಲ ಉದ್ದೇಶ ಆಯಿತು. ಒಟ್ಟಾರೆ ಈ ವಚನದ ಉದ್ದೇಶವೇ ಅದು. ಆದಷ್ಟು ಈ ಮುಖವಾಡ ಹಾಕಿಕೊಂಡು ತಿರುಗುವಂಥ ಗುರು, ಜಂಗಮ, ವೇಷಧಾರಿ ಗುರುಗಳಿಂದ ದೂರ ಇರ್ರಿ ಅನ್ನುವಂಥ ಮಾತನ್ನು
ಬಹಳ ಕಳಕಳಿಯಿಂದ ಹೇಳಿದ್ದಾರೆ. ಇಷ್ಟೊಂದು ಕಳಕಳಿ ಇವತ್ತು ಯಾರಿಗಲ್ಲ, ಓದರು ಹೋಗ್ಲಿ ಬಿಡು, ಮೋಸ ಅವಂದಾಗ್ಲಿ ಬಿಡು ಅಂತೇಳಿ ಇನ್ನೊಬ್ಬರು ಮೋಸ ಹೋಗೋದು ನೋಡಿ, ಇನ್ನೊಬ್ಬರನ್ನ ತೊಂದರೆಯನ್ನು ಅನುಭವಿಸೋದನ್ನು ನೋಡಿ ನಾವು ನಗ್ತೀವಿ, ಹಾಸ್ಯ ಮಾಡ್ತೀವಿ. ಆದರೆ ನಮ್ಮ ಶರಣರು ಹಾಗಿದ್ದಲ್ಲ, ಅವರಿಗೆ ಮೋಸ ಹೋಗಿದೆ ಅಂದರೆ ಅವರಿಗೆ ಅಂತಃಕರಣ ಇತ್ತು, ಅವರಿಗೆ ಹೃದಯ ಅನ್ನುವುದಿತ್ತು. ಅದೇ ರೀತಿ ನಮ್ಮನ್ನು ತಾಯಿಯಾಗಿ ತಂದೆಯಾಗಿ ನಮ್ಮ ಶರಣರೆಲ್ಲರೂ, ಪ್ರತಿಯೊಬ್ಬ ಶರಣರು ನಮಗೆ ತಂದೆ ತಾಯಿ ಇದ್ದಾಗೆ ಅವರೆಲ್ಲರೂ ಸಮಾಜವನ್ನು ಒಂದು ಮಗು ಥರ ಅಪ್ಪಿಕೊಂಡು ಸಮಾಜವನ್ನು ಹೀಗೆ ನಡೆಸಬೇಕು, ಹಾಗೆ ನಡೆಸಬೇಕು, ಮೋಸ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವನ ಒಳ್ಳೆ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕನ್ನೋ ಸದುದ್ದೇಶದಿಂದ ನಮ್ಮ ಅಂಬಿಗರ ಚೌಡನವರು ಈ ಒಂದು ವಿಷಯವನ್ನು ತಮ್ಮ ವಚನದಲ್ಲಿ ತಮ್ಮ ಅನುಭವದ ಮುಖಾಂತರ ಪ್ರಸ್ತಾಪಿಸಿದ್ದಾರೆ. ಅಂದಿಗೂ ಕೂಡ ಆ ಒಂದು ವೇಷಧಾರಿ ಗುರುಗಳಿದ್ದರು, ಜಂಗಮರಿದ್ದರು ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಗಮನಕ್ಕೆ ಬರ್ತಾ ಇದೆ ಶರಣ ಬಂಧುಗಳೇ. ಹಾಗಾಗಿ ಅಂದು ಇದ್ದರು, ಈಗೂ ಇದ್ದಾರೆ, ಮುಂದೆ ಆದರೂ ಇರ್ತಾರೆ. ಅಂಥವರಿಂದ ಮೋಸ ಹೋಗದೆ ನಮ್ಮ ದಾರಿಯಲ್ಲಿ, ನಮ್ಮ ಅರಿವಿನ ಬೆಳಕಲ್ಲಿ, ನಮ್ಮ ದಾರಿಯಲ್ಲಿ ನಾವು ನಡೆದರೆ ನಾವು ಯಾರಿಗೆ ಮೋಸ ಹೋಗುವ ಅವಶ್ಯಕತೆ ಇಲ್ಲ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಬಸವ ವಾಹಿನಿಯ ಸರ್ವ ಸಿಬ್ಬಂದಿಗಳಿಗೆ ಮತ್ತು ವ್ಯವಸ್ಥಾಪಕರಿಗೆ, ಅಂತರಾತ್ಮಕ್ಕೆ ಮತ್ತೊಮ್ಮೆ ಭಕ್ತಿಯ ಶರಣುಗಳನ್ನು ಹೇಳುತ್ತಾ ಶರಣು ಶರಣಾರ್ಥಿಗಳು.